ಕನಕ ದುನಿಯಾ ವಿಜಯ್ ಬಾಯಲ್ಲೂ ಬಂತು ಹವಾ ಡೈಲಾಗ್. ಹೌದು, ಹವಾ ಅನ್ನುವ ಪದಕ್ಕೂ ಕನ್ನಡ ಚಿತ್ರರಂಗಕ್ಕೂ ಅದೇನೋ ನಂಟಿದ್ಯೋ ಏನೋ ಅನ್ನೋ ಹಾಗೆ ಈ ಹವಾ ಡೈಲಾಗ್ ಚಿತ್ರಗಳಲ್ಲಿ ಜೋರಾಗ್ತಾ ಇದೆ. ಜೊತೆಗೆ ಅದೇ ಡೈಲಾಗ್ ಗಳು ದೊಡ್ಡ ವಿವಾದವನ್ನ ಕೂಡ ಹುಟ್ಟಿಸ್ತಾ ಇದೆ. ಮೊನ್ಮೊನೆ ತಾನೇ ಧ್ರುವ ಸರ್ಜ್ ಅವರ ಭರ್ಜರಿ ಚಿತ್ರದಲ್ಲಿ ಒಂದು ಹವಾ ಡೈಲಾಗ್ ದೊಡ್ಡ ವಿವಾದವನ್ನೇ ಸೃಷ್ಟಿಸ್ಬಿಡ್ತು. ಇದೀಗ ಕನಕ ಚಿತ್ರದ ಟ್ರೇಲರ್ ನಲ್ಲೂ ಹವಾ ಡೈಲಾಗ್ ಇದೆ. ಆದ್ರೆ ಇಲ್ಲಿ ದುನಿಯಾ ವಿಜಯ್ ಯಾವುದೇ ನಟರಿಗೆ ಆಗ್ಲಿ ಅಥವಾ ಯಾವುದೇ ಚಿತ್ರಕ್ಕೆ ಆಗ್ಲಿ ಟಾಂಗ್ ನೀಡುವಂತೆ ಡೈಲಾಗ್ ಹೇಳಲಿಲ್ಲ. ಬದಲಿಗೆ ಇಲ್ಲಿ ಕನ್ನಡ ಸಿನಿಮಾದೆ ಹವಾ ಅಂತ ಗರ್ಜಿಸಿದ್ದಾರೆ. ಇನ್ನು ಕನಕ ಚಿತ್ರದ ಟ್ರೇಲರ್ ಸದ್ಯ ರಿಲೀಸ್ ಆಗಿದ್ದು, ಟ್ರೇಲರ್ ನಲ್ಲಿ ಈ ಡೈಲಾಗ್ ಇದೆ. ಇನ್ನು ಟ್ರೇಲರ್ ಒಂದು ಪಕ್ಕ ಕಮರ್ಷಿಯಲ್ ಚಿತ್ರದ ಫೀಲ್ ನೀಡಿದ್ದು ಆಕ್ಷನ್ ಹೈಲೈಟ್ ಆಗಿದೆ. ಇನ್ನು ಕನಕ ಸಿನಿಮಾ ಒಬ್ಬ ಅಪ್ಪಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಕಥೆಯಾಗಿದ್ದು, ಇಲ್ಲಿ ದುನಿಯಾ ವಿಜಯ್ ಆಟೋ ಡ್ರೈವರ್ ಆಗಿದ್ದಾರೆ. ಕನಕ ಸಿನಿಮಾದಲ್ಲಿ ಇಬ್ಬರು ನಾಯಕಿಯರಿದ್ದು, ಹರಿಪ್ರಿಯಾ ಮತ್ತು ಕೆಂಡ ಸಂಪಿಗೆ ಬೆಡಗಿ ಮಾನ್ವಿತಾ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಆರ್ ಚಂದ್ರು ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದು, ನವೀನ್ ಸಜ್ಜು ಚಿತ್ರಕ್ಕೆ ಸಂಗೀತವನ್ನ ನೀಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲಾ ಚಿತ್ರಗಳಲ್ಲೂ ಈ ಹವಾ ಅನ್ನೋ ಒಂದು ಡೈಲಾಗ್ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಿದೆ. ಅದ್ರ ಜೊತೆಗೆ ಕೆಲವೊಂದು ಸಿನಿಮಾಗಳಲ್ಲಿ ಈ ಹವಾ ಡೈಲಾಗ್ ಒಂದು ದೊಡ್ಡ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡಿದ್ರೆ ಇನ್ ಕೆಲವು ಸೈಲೆಂಟ್ ಆಗಿ ಬಂದು ಹಾಗೆ ಮರೆಯಾಗ್ಬಿಡುತ್ತವೆ. ಎನಿವೇಸ್, ಇದೀಗ ದುನಿಯಾ ವಿಜಯ್ ಅವರ ಸಿನಿಮಾದಲ್ಲಿ ಯಾರಿಗೆ ಟಾಂಗ್ ಕೊಡೋ ರೀತಿಯಲ್ಲಿ ಆ ಹವಾ ಡೈಲಾಗ್ ಬರಲಿಲ್ಲ. ಇಲ್ಲಿ ಕನ್ನಡ ಸಿನಿಮಾದೆ ಹವಾ ಅಂತ ಕನಕ ಗರ್ಜಿಸಿದ್ದಾರೆ. ಇದರ ಮೂಲಕ ಕನ್ನಡ ಸಿನಿಮಾಗಳು ಎಲ್ಲಾ ಕಡೆ ಇರುತ್ತವೆ ಅನ್ನೋ ರೀತಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಹಾಗೆ ಪರಭಾಷಿಕರಿಗೆ ಇದೊಂಥರ ಒಂದು ಮೆಸೇಜ್ ಅಂತಾನೆ ಹೇಳ್ಬೇಕು. ಸೊ ನೀವೇನ್ ಹೇಳ್ತೀರಾ ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಿದ್ರು ದಯವಿಟ್ಟು ನಮಗೆ ತಿಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗೆ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮ್ ಬಿಟ್ ಕನ್ನಡ. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಯ್, ನಾನು ನಿಮ್ಮ ಶ್ರಾವ್ಯ. ಸ್ಯಾಂಡ್ಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಹಾಗೆ ನನ್ನ ಮೂವಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್.